ರಾಜ್ಯದ ಮಹಿಳೆಯರಿಗೆ 2000 ರೂಪಾಯಿ ಸಿಗೋದು ಮತ್ತಷ್ಟು ವಿಳಂಬ ಆಗುತ್ತಾ ಒಂದು ರೀತಿ ಕುಂಟಿತ ಸಾಗ್ತಾ ಇದೆ ಮಹತ್ವದ ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆಯ ಸಿದ್ಧತೆಗಳು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಿದ್ದ ಹಾಗೇನೆ ತಿಂಗಳಿಗೆ 2000 ರೂಪಾಯಿ ಸಿಗುತ್ತೆ ಅನ್ನೋದು ಮಹಿಳೆಯರ ನಿರೀಕ್ಷೆ ಆಗಿತ್ತು ಆ ನಿಟ್ಟಿನಲ್ಲಿ ಅನುಷ್ಠಾನಕ್ಕೆ ತರೋ ಪ್ರಯತ್ನಗಳು ಆಗ್ತಾ ಇದೆ ಹೌದು ಬಟ್ ಕುಂಟಿತ ಸಾಗ್ತಾ ಇದೆ ಗೃಹಲಕ್ಷ್ಮಿ ಯೋಜನೆಯ ಮೇಲೆ ಗೃಹಜ್ಯೋತಿ ಸರ್ವರ್ ಎಫೆಕ್ಟ್ ಆಫ್ಲೈನ್ ಮತ್ತು ಆನ್ಲೈನ್ ಎರಡು ಕಡೆ ಅರ್ಜಿ ಹಾಕೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಆಫ್ಲೈನ್ ಅರ್ಜಿ ಭರ್ತಿ ಮಾಡೋದಕ್ಕೆ ಪ್ರಜಾ ಪ್ರತಿನಿಧಿ ಆಯ್ಕೆ ಆಗಬೇಕು ಫಲಾನುಭವಿ ಅರ್ಜಿ ತುಂಬೋದಕ್ಕೆ ನೆರವಾಗ್ತಾರೆ ಈ ಪ್ರಜಾ ಪ್ರತಿನಿಧಿ ಸಿಬ್ಬಂದಿ ಆದರೆ ಸಿಬ್ಬಂದಿಗಾಗಿ ಯಾರನ್ನ ಹೇಗೆ ಮಾಡಬೇಕು ಅನ್ನೋ ಚರ್ಚೆ ನಡೆಯತಾ ಇದೆ ಅಲ್ಲದೆ ಗೃಹಜ್ಯೋತಿ ಆನ್ಲೈನ್ ಅರ್ಜಿಗೆ ಸರ್ವರ್ ಸಮಸ್ಯೆ ಕೂಡ ಕಾಡ್ತಾ ಇದೆ ಹಾಗಾಗಿ ಗೃಹಲಕ್ಷ್ಮಿ ಗ್ಯಾರಂಟಿಗೆ ಸರ್ಕಾರದಿಂದ ಪ್ರತ್ಯೇಕ ಆಪ್ ಅನ್ನು ಡೆವಲಪ್ ಮಾಡೋ ಪ್ಲಾನ್ ಇದೆ ಹೀಗಾಗಿ ಮಹಿಳೆಯರಿಗೆ 2000 ಸಿಗೋದು ಮತ್ತಷ್ಟು ವಿಳಂಬ ಆಗಬಹುದು ಇದೆಲ್ಲ ಗೊತ್ತಿದ್ದ ವಿಚಾರನೇ ಈಗ ಸೇವಾಸಿಂಧು ಪೋರ್ಟಲ್ ಈ ಮುಂಚಿನಿಂದನೂ ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ ಈಗ ಅದಕ್ಕೆ ಬೇಡಿಕೆ ಎಷ್ಟು ಹೆಚ್ಚಾಗುತ್ತೆ ಮತ್ತೆ ಗ್ರಾಹಕರು ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ವೆಬ್ಸೈಟ್ ಅನ್ನು ಬಳಕೆ ಮಾಡ್ತಾರೆ ಅನ್ನೋದು ಹಾಗಾಗಿಯೂ ಕೂಡ ಬೇಕಾದಂತ ಸಿದ್ಧತೆಗಳನ್ನು ಮಾಡ್ಕೊಂಡಿರಲಿಲ್ಲ ಆರಂಭಿಕ ದಿನಗಳಲ್ಲಿ ಬಹಳಷ್ಟು ಸರ್ವರ್ ಸಮಸ್ಯೆ ಬಂದಿದ್ದನ್ನ ನೋಡಿದ್ವಿ ಬಹಳಷ್ಟು ಕಡೆಗಳಲ್ಲಿ ಅದಾದ ಮೇಲೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಎಚ್ಚೆತ್ತುಕೊಂಡು ಹಾಗೆ ಕಾಣ್ತಾ ಇಲ್ಲ ಈಗ ಸರ್ಕಾರಕ್ಕೆ ಮನವರಿಕೆ ಆಗಿರೋ ಹಾಗಿದೆ ಬಟ್ ಸ್ಟಿಲ್ ಈಗ ಮತ್ತೆ ಅದಕ್ಕೆ ಆಪ್ ಡೆವಲಪ್ ಮಾಡಿ ಮತ್ತೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಕೆಗೆ ಪರ್ಯಾಯ ವ್ಯವಸ್ಥೆ ಮಾಡ್ಕೊಡುವಷ್ಟರಲ್ಲಿ ಇನ್ನೊಂದಷ್ಟು ವಿಳಂಬ ಆಗೋ ಸಾಧ್ಯತೆಗಳೆಲ್ಲ ಕಂಡು ಬರ್ತಾ ಇದೆ ಆಫ್ಲೈನ್ ಮತ್ತೆ ಆನ್ಲೈನ್ ಎರಡು ಕಡೆ ಅರ್ಜಿ ಸಲ್ಲಿಸಬಹುದು ಬಟ್ ಆಫ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬೇಕು ಅಂದಾಗ ಅದಕ್ಕೆ ಪ್ರಜಾ ಪ್ರತಿನಿಧಿ ಬೇಕಾಗ್ತಾರೆ ಯಾವ ಸಿಬ್ಬಂದಿಯನ್ನ ಪ್ರಜಾ ಪ್ರತಿನಿಧಿಯನ್ನಾಗಿ ಆಯ್ಕೆ ಮಾಡೋದು ಅನ್ನೋ ಚರ್ಚೆಯೂ ಕೂಡ ನಡೀತಾ ಇದೆ ಒಟ್ಟಿನಲ್ಲಿ ಈಗಾಗಲೇ ಒಂದೆರಡು ಬಾರಿ ಮುಂದಕ್ಕೆ ಹೋಗಿದೆ ಅರ್ಜಿ ಸಲ್ಲಿಕೆ ಮಾಡೋ ವಿಚಾರದಲ್ಲಿ ಮತ್ತೆ ಇನ್ನಷ್ಟು ವಿಳಂಬ ಆಗಬಹುದು ಅನ್ನೋದು ಸದ್ಯ ಇರುವಂತ ಪರಿಸ್ಥಿತಿಯನ್ನ ನೋಡಿದ್ರೆ ಅರ್ಥ ಮಾಡ್ಕೊಳ್ಳಬಹುದು ಅನ್ಸುತ್ತೆ ಏನೋ ಒಂದಿಷ್ಟು ತೊಂದರೆ ತಾಪತ್ರಯಗಳ ನಡುವೆಯೂ ಪ್ರತಿನಿತ್ಯ ಲಕ್ಷಾಂತರ ಸಂಖ್ಯೆಯಲ್ಲಿ 1 ಲಕ್ಷ ಅದಕ್ಕಿಂತಲೂ ಅಧಿಕ ಸಂಖ್ಯೆಯಲ್ಲಿ ಗೃಹಜ್ಯೋತಿಗೆ ಅರ್ಜಿಗಳು ಸ್ವೀಕೃತ ಆಗ್ತಾ ಇದೆ ಆದರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಹಾಗಿಲ್ಲ ಅದಕ್ಕಾಗಿ ಒಂದು ಆಪ್ ಡೆವಲಪ್ ಮಾಡೋ ಚಿಂತನೆಯಲ್ಲಿದೆ ಸರ್ಕಾರ ವಿಸ್ತಾರ ನ್ಯೂಸ್ ನಿಖರ ಜನಪರ